ಎಲ್ಲ ಥರದ ಚಟ್ನಿ ಪುಡಿಗಳಲ್ಲಿ ನಿಮ್ಮ ಫೇವ್ರೇಟ್ ಚಟ್ನಿ ಪುಡಿ ಯಾವುದು ಅನ್ನೋದನ್ನು ನನಗೆ ಕಮೆಂಟ್ ಅಲ್ಲಿ ಹೇಳಿ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಬೇಳೆಕಾಳುಗಳಿಂದ ಮಾಡುವಂತಹ ಒಂದು ಸೂಪರ್ ಟೇಸ್ಟಿಯಾದಂತಹ ಚಟ್ನಿ ಪುಡಿನ ತೋರಿಸಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಹಾಗೆಯೇ ತುಂಬ ರುಚಿಕರವಾದಂತಹ ಜಾಸ್ತಿ ದಿನ ಸ್ಟೋರ್ ಮಾಡುವಂತಹ ಒಂದು ಕರಿಬೇವಿನ ಚಟ್ನಿ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ ಸಕ್ಕರೆ ಪೇಷಂಟ್ಗಳಿಗೆಲ್ಲ ಇದು ತುಂಬ ಒಳ್ಳೆಯದು ಅಂತಾರೆ ಕರಿಬೇವು ಸೊ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಇಷ್ಟ ಆದರೆ ಒಂದು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಂದರೆ ನಿಮ್ಮ ಒಂದು ಕಮೆಂಟಿಂದ ನನ್ನ ವೀಡಿಯೋ ಸಾವಿರ ಮತ್ತೆ ರೀಚ್ ಆಗುತ್ತೆ ಮಾಡೋದು ಬೇಡ ಈ ನಾವು ಚೆಕ್ ಮಾಡೋಣ ಈ ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಮುಷ್ಟಿಯಷ್ಟು ಒಳ ಮುಷ್ಟಿಯಷ್ಟು ಕರಿಬೇವನ್ನ ತಗೊಂಡಿದ್ದೀನಿ ಗ್ರಾಮ್ಸ್ ಲೆಕ್ಕದಲ್ಲಿ ಹದಿನೈದು ಗ್ರಾಮ್ ಅಥವಾ ಅಕಸ್ಮಾತ್ ಎಲ್ಲಾದರೂ ನೀವು ದಂಟಲ್ಲೇ ಲೆಕ್ಕ ಮಾಡೋದಾದ್ರೆ ಒಂದು ಮೂವತ್ತು ದಂಟನಷ್ಟು ಕರಿಬೇವು ಬೇಕಾಗುತ್ತೆ ಇದನ್ನು ಒಂದು ಪ್ಯಾನಲ್ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ನೀವು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ ಅಕಸ್ಮಾತ್ ಎಲ್ಲಾದರೂ ಈ ಥರ ನಿಮಗೆ ಬೇಡ ಅಂತ ಹೇಳಿದರೆ ನೀವು ಕರಿಬೇವನ್ನು ಒಂದು ಮೂರರಿಂದ ನಾಲ್ಕು ದಿನ ಮೊದಲೇ ತಂದಿಟ್ಟು ಹೊರಗಡೆ ಇಟ್ಟರೆ ಸಾಕು ಅದೇ ಒಣಗೋಗುತ್ತೆ ಒಟ್ಟಿನಲ್ಲಿ ಅದು ಕ್ರಿಸ್ಪಿಯಾಗಿ ಅಂದರೆ ಗರಿಗರಿಯಾಗಿ ಇರಬೇಕು ಇವಾಗ ಇದು ಗರಿಗರಿಯಾಗಿದೆ ಆಗಿದೆ ಸೊ ಇದನ್ನು ತೆಗೆದು ತಣ್ಣಗಾಗಕ್ಕೆ ಒಂದು ಪ್ಲೇಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೇಳೆ ನಾನು ಒಂದು ಇಪ್ಪತ್ತು ಗ್ರಾಮ್ನಷ್ಟು ತಗೊಂಡಿದ್ದೀನಿ ಟೇಬಲ್ ಸ್ಪೂನ್ ಅಳತೆಯಲ್ಲಿ ಹೇಳೋದಾದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇದನ್ನು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಇದನ್ನು ಕೂಡ ನೀವು ಎರಡು ನಿಮಿಷ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಎಣ್ಣೆನ ಯಾವ ಕಾರಣಕ್ಕೂ ಸೇರಿಸಬೇಡಿ ಎಣ್ಣೆ ಯಾಕೆ ಬೇಡ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಾಗೆಯೇ ಉದ್ದಿನ ಬೇಳೆ ಇದು ಕೂಡ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀರಾ ಅಷ್ಟೇ ನೀವು ಉದ್ದಿನ ಬೇಳೆನ ಕೂಡ ತೊಗೋಬೇಕು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ಇಲ್ಲಿ ನೀವು ಸೇರಿಸ್ಕೋಬಹುದು ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಮತ್ತೆ ರೋಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಕಡಲೆ ಬೀಜ ನಾನು ಒಂದು ಇಪ್ಪತ್ತು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಟೇಬಲ್ ಸ್ಪೂನಲ್ಲಾದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುತ್ತೆ ಇದು ಇದನ್ನು ಹಾಕ್ಕೊಂಡು ಮತ್ತೆ ಅದರ ಜೊತೆಗೇ ನೀವು ಎರಡೆರಡು ನಿಮಿಷ ಪ್ರತಿಯೊಂದು ಕಾಳುಗಳನ್ನು ನೀವು ಎರಡೆರಡು ನಿಮಿಷ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಒಂದು ಆರರಿಂದ ಏಳು ಹೆಸರು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಯಾರಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ವೋ ಅವರು ಇದನ್ನು ಸ್ಕಿಪ್ ಮಾಡಬಹುದು ಇಷ್ಟ ಇರೋರು ಒಂದು ಎರಡು ನಿಮಿಷ ರೋಸ್ಟ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಬೇಕಾದರೆ ನೀವು ಆಮೇಲೆ ಕೂಡ ಹಾಕೋಬಹುದು ಇವಾಗ ಸ್ವಲ್ಪ ನೀವು ಸೇರಿಸ್ಕೋಬೇಕು ಇಲ್ಲಿ ನಾನು ಕೊಬ್ಬರಿನ ತಗೊಂಡಿದ್ದೀನಿ ಕೊಬ್ಬರಿ ತುರಿ ಒಂದು ನಲವತ್ತು ಗ್ರಾಮ್ನಷ್ಟು ಆಗುತ್ತೆ ಅಥವಾ ಒಂದು ಕಪ್ನಷ್ಟು ಒಳಮುಷ್ಟಿಯಲ್ಲಾದರೆ ಎರಡು ಒಳಮುಷ್ಟಿಯಷ್ಟು ನೀವು ತಗೋಬೇಕಾಗುತ್ತೆ ಇದನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ನಾವು ಎಣ್ಣೆನ ಸೇರಿಸಿರಲಿಲ್ಲ ಇದೇ ಕಾರಣಕ್ಕೆ ಯಾಕಂದರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಕಡಲೆ ಬೀಜದಲ್ಲೆಲ್ಲ ಎಣ್ಣೆ ಹೇಗೆ ಕವರ್ ಆಗಿದೆ ನೋಡಿ ನೀವು ಮತ್ತೆ ಜಾಸ್ತಿ ಎಣ್ಣೆ ಹಾಕಿದರೆ ಏನಾಗುತ್ತೆ ಅಂದರೆ ಮಿಕ್ಸರ್ ಜಾರಲ್ಲಿ ಎಲ್ಲ ಅದು ಗಂಟು ಕಟ್ಟುತ್ತೆ ಆ ಥರ ಆಗಬಾರ್ದು ಅಂದರೆ ನೀವು ಇಲ್ಲಿ ಯಾವ ಕಾರಣಕ್ಕೂ ಎಣ್ಣೆನ ಸೇರಿಸಬಾರ್ದು ಹಾಗೆಯೇ ಕೊಬ್ಬರಿ ತುರಿ ಸ್ವಲ್ಪ ಜಾಸ್ತಿ ಕಮ್ಮಿಯಾದರೂ ಕೂಡ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಸೊ ಇವಾಗ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ತೆಗೆದು ಸೇಮ್ ಪ್ಲೇಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ನಾನಿಲ್ಲಿ ಇದ್ದೀನಿ ಇದು ಯಾವ ಕಾರಣಕ್ಕೂ ಬಿಸಿ ಇರ್ತಾ ನೀವು ಗ್ರೈಂಡ್ ಮಾಡ್ಕೋಬಾರ್ದು ಇಲ್ಲಿ ನಾನು ಬ್ಯಾಡಿಗೆ ಚಿಲ್ಲಿ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಜಾಸ್ತಿ ಹಾಕೋಬೇಡಿ ಅಕಸ್ಮಾತ್ ಎಲ್ಲಾದರೂ ನಿಮಗೆ ಚಟ್ನಿ ಪುಡಿ ಸ್ವಲ್ಪ ಖಾರ ಇಷ್ಟಪಡೋರಾದರೆ ಇಲ್ಲಿ ಒಂದು ಎರಡು ಬ್ಯಾಡಿಗೆ ಮೆಣಸನ್ನು ತೆಗೆದು ಎರಡು ಗುಂಟೂರು ಮೆಣಸನ್ನು ನೀವು ಸೇರಿಸ್ಕೋಬಹುದು ಆದರೆ ಮೀಡಿಯಮ್ ಸ್ಪೈಸ್ ಅಂದರೆ ಮೀಡಿಯಂ ಖಾರ ಇಷ್ಟ ಆಗುತ್ತೋ ಅವರು ಬರೀ ಬ್ಯಾಡಿಗೆ ಮೆಣಸನ್ನು ಹಾಕೊಂಡ್ರೆ ಸಾಕು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡು ಇದನ್ನು ಇವಾಗ ನಾನು ಇದ್ದೀನಿ ಹಾಗೆಯೇ ಇವಾಗ ಸೇಮ್ ಪ್ಯಾನಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಎಳ್ಳನ್ನು ಹಾಕ್ಕೊಂಡು ಇದನ್ನು ನೀವು ಫ್ಲೇಮ್ ಆಫ್ ಮಾಡ್ಕೊಂಡು ಕೂಡ ಹುರ್ಕೋಬಹುದು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅದರಲ್ಲಿರುವಂತಹ ಎಣ್ಣೆ ಪಸೆ ಕೂಡ ಅದು ಹೀರ್ಕೊಂಡಿದೆ ಇವಾಗ ಅದನ್ನು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀವು ತರಿತರಿಯಾಗಿ ಚಟ್ನಿ ಪುಡಿ ಇಷ್ಟಪಡೋರಾದರೆ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಳಿ ಅಥವಾ ಕೆಲವರು ತುಂಬ ಪೌಡರ್ ಇದ್ದರೆ ಇಷ್ಟಪಡ್ತಾರೆ ಆ ಥರನೂ ಮಾಡ್ಕೋಬಹುದು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸಣ್ಣ ತುಂಡು ಇಲ್ಲಿ ನಾನು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಸೂಪರ್ ಆದಂತಹ ಕಲರ್ ನೋಡಿ ಅದರದ್ದು ಎಷ್ಟು ಚೆನ್ನಾಗಿ ಬಂದಿದೆ ಹಸಿರು ಕಲರ್ ಕೂಡ ಇದೆ ಹಾಗೆಯೇ ಸ್ವಲ್ಪ ಲೈಟಾಗಿ ಕಪ್ಪು ಕಲರ್ ಕೂಡ ಇದೆ ತುಂಬ ಚೆನ್ನಾಗಿರುವಂತಹ ಹಾಗೆಯೇ ಪರಿಮಳ ಭರಿತವಾದಂತಹ ಚಟ್ನಿ ಪುಡಿ ಇವಾಗ ರೆಡಿಯಾಗಿದೆ ಇದನ್ನು ನೀವೊಂದು ಡಬ್ಬದಲ್ಲಿ ಹಾಕಿಟ್ರೆ ಆರಾಮಾಗಿ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಬಹುದು ಹಾಗೆಯೇ ಅಕಸ್ಮಾತ್ ಎಲ್ಲಾದರೂ ಫ್ರಿಜ್ಜಲ್ಲಿ ಇಟ್ಟರೆ ತಿಂಗಳಾನುಗಟ್ಟಲೆ ನೀವು ಇದನ್ನು ಸ್ಟೋರ್ ಮಾಡಬಹುದು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಶೇರ್ ಮಾಡೋದಕ್ಕೆ ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್